ನಾವಿರುವ ಮನೆ ಹೀಗೆ ಕಾಣಬೇಕು ಹಾಗೆ ಕಾಣಬೇಕು ಅಂತ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಹೇಳಿ. ಅದರಲ್ಲೂ ಕೊಂಡು ತಂದ ವಸ್ತುಗಳಿಂದ ಮನೆಯನ್ನ ಅಲಂಕಾರ ಮಾಡುವ ಬದಲಿಗೆ ಮನೆಯಲ್ಲೇ ತಯಾರಿಸಿದ ವಸ್ತುಗಳಿಂದ ಅಲಂಕಾರ ಮಾಡುವುದು, ಅದನ್ನ ಮತ್ತೊಬ್ಬರಿಗೆ ಪರಿಚಯಿಸುವುದರಲ್ಲಿ ಖುಷಿಯೋ ಖುಷಿ. ಹೀಗೆ ನಮ್ಮ ಸಿರಿಸಖಿಯೊಬ್ರು ಮನೆ ಅಂದವನ್ನ ಹೆಚ್ಚಿಸಲು ಫ್ಲವರ್ ವಾಸ್ ಒಂದನ್ನ ತಯಾರಿಸುವುದು ಹೇಗೆ ಅಂತ ತೋರಿಸ್ಕೊಡ್ತಾರೆ, ನೋಡೋಣ ಬನ್ನಿ. ನಮಸ್ಕಾರ ಸಿರಿ ವೀಕ್ಷಕರೇ, ನಾನೀಗ ನಿಮಗೆ ಪೇಪರ್ ವೇಸ್ಟ್ ಕಾರ್ಡ್ಬೋರ್ಡಿಂದ ಮತ್ತು ದಾರದ ಕೋನಿಂದ ಯಾವ ರೀತಿ ಫ್ಲವರ್ ವಾಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಫ್ಲವರ್ ವಾಸ್ ಮಾಡಲು ಬೇಕಾದ ಸಾಮಗ್ರಿಗಳು: ಕಾರ್ಡ್ಬೋರ್ಡ್ ಶೀಟ್, ದಾರದ ಕೋನ್, ರೇಷ್ಮೆ ಬಟ್ಟೆ, ವೈಟ್ ಗ್ಲೂ, ಬೀಡ್ಸ್, ಲೇಸ್ ಮತ್ತು ಕತ್ತರಿ. ಈಗ ಫಸ್ಟ್ ನೀವು ಮೊದಲಿಗೆ ಕಾರ್ಡ್ಬೋರ್ಡ್ ತಗೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನಂತರ ಇದೇ ಶೇಪಲ್ಲಿ ನಾವು ಸಿಲ್ಕ್ ಕ್ಲಾತ್ ತಗೊಂಡು ಅದರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಬಟ್ಟೆನ ಈ ರೀತಿ 1 ಇಂಚ್ ಬಿಟ್ಟು ಕತ್ತರಿಸ್ಕೊಳ್ಬೇಕು. ಇದನ್ನು ಈ ಕಾರ್ಡ್ಬೋರ್ಡ್ಗೆ ಬಟ್ಟೆನ ಅಂಟಿಸ್ಕೊಳ್ಬೇಕು. ನಾವೀಗ ವೈಟ್ಗಳು ಯೂಸ್ ಮಾಡಿ ಗಮ್ ಹಾಕಿ ಈ ಬಟ್ಟೆನ ಕಾರ್ಡ್ಬೋರ್ಡ್ಗೆ ಅಂಟಿಸ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ ಸುತ್ತ ಬಟ್ಟೆನ ಈ ರೀತಿ ಟೈಟಾಗಿ ಸುಕ್ಕಿಲ್ಲದೆ ಅಂಟಿಸ್ಕೊಂಡ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ನಂತರ ಈಗ ಕೋನ್ ತಗೊಂಡು ಅದೇ ರೀತಿಯಾಗಿ ಬಟ್ಟೆನ ಇದಕ್ಕೆ ಕೂಡ ಕಟ್ ಮಾಡ್ಕೊಳ್ಬೇಕು. ರೋಲ್ ಮಾಡಿ ಇದನ್ನು ಅಷ್ಟೇ ಸುಮ್ಮನೆ ಕತ್ತರಿನಲ್ಲಿ ಟೈಟಾಗಿ ನೀವು ಈ ರೀತಿ ಮಾರ್ಕ್, ಅದು ಗುರ್ತಿಗೋಸ್ಕರ ಅಷ್ಟೇ. ನೀಟಾಗಿ ಕತ್ತರಿಸ್ಕೊಂಡು ಸ್ವಲ್ಪ ಗ್ಲೂ ತಗೊಂಡು ಅಂಟಿಸ್ಕೊಳ್ಬೇಕು ಈ ರೀತಿ ಕೋನಿಗೆ. ನಾವು ಇದನ್ನು ಈ ರೀತಿ ನೋಡಿ, ಈಗ ಈ ಎಡ್ಜಸ್ ಎಲ್ಲ ನೀಟಾಗಿ ಸುಕ್ಕಿಲ್ಲದೆ ಅಂಟಿಸ್ಕೊಂಡಿದ್ದೀನಿ ಇದಕ್ಕೆ ಕೋನಿಗೆ. ಈಗ ಇದಕ್ಕೆ ನಾವು ಈ ಲೇಸ್ನ ಅಂಟಿಸ್ಬೇಕು. ಈ ಲೇಸ್ನ ನಮಗೆ ಯಾವ ರೀತಿ ಬೇಕು, 2 ಲೈನ್ ಬೇಕಾದರೆ 2 ಲೈನು, ಇಲ್ಲ ಸಿಂಗಲ್ ಲೈನ್ ಬೇಕಾದರೆ ಸಿಂಗಲ್ ಲೈನ್ ಹಾಕ್ಕೊಳ್ಬೋದು, ಅದು ನಮ್ಮ ಇಷ್ಟ. ನಾನೀಗ 2 ಲೈನ್ ಹಾಕ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಲೇಸ್ನ ಈ ಅಳತೆ ಕಟ್ ಮಾಡಿಕೊಂಡು 2 ಪೀಸ್ ಮಾಡ್ಕೊಳ್ಬೇಕು. ಮೇಲೆ ಒಂದು ಭಾಗ, ಕೆಳಗಡೆ ಒಂದು ಭಾಗ ಅಂಟಿಸ್ಬೇಕು. ಈಗ ನಾನು ಮೇಲ್ಗಡೆ ಭಾಗ ಅಂಟಿಸ್ತಾ ಇದ್ದೀನಿ. ಈ ರೀತಿ ಕೋನಿಗೆ ಸುತ್ತ ಗಮ್ ಹಾಕಿ ನೋಡಿ, ಈ ರೀತಿಯಾಗಿ 2 ತುದಿಗಳಿಗೆ ಈ ರೀತಿ ಲೇಸ್ನ ಅಂಟಿಸ್ಕೊಂಡಿದ್ದೀನಿ. ಈಗ ಸೆಂಟ್ರಿಗೆ ನಾನೀಗ ಈ ರೀತಿ ಲೇಸ್ ತಗೊಂಡು ಮತ್ತೆ ಗಮ್ ಹಾಕ್ತೀನಿ. ಇಲ್ಲಿ ಈ ರೀತಿ ಗಮ್ ಹಾಕಿ 2 ಸೈಡ್ ಅಂಟಿಸ್ಕೊಳ್ತೀವಿ. ನೋಡಿ, ಈ ರೀತಿಯಾಗಿ 2 ಸೈಡ್ ಅಂಟಿಸ್ಕೊಳ್ಬೇಕು. ಈಗ ಇದಕ್ಕೆ ನಾವು ಬೀಡ್ಸ್ನ ಡೆಕೋರೇಟ್ ಮಾಡೋಣ. ಫಸ್ಟು ವೈಟ್ ಬೀಡ್ಸ್ ತೊಗೊಂಡಿನ ದೊಡ್ಡದು, ಸೆಂಟ್ರಲ್ಲಿ ಈ ರೀತಿ ಗಮ್ ಹಾಕ್ಕೊಂಡು ಈ ವೈಟ್ ಬೀಡ್ನ ಈ ರೀತಿ ಸ್ಟಿಕ್ ಮಾಡಿ ಇದರ ಸುತ್ತ ನಾನು ಗಮ್ ಹಾಕ್ಕೊಂಡು ಗ್ರೀನ್ ಬೀಡ್ಸ್ನ ಅಂಟಿಸ್ತೀನಿ. ನೋಡಿ, 4 ಕಡೆ ನಾನು ತೊಗೊಂಡಿದ್ದೀನಿ, ಗಮ್ ಹಾಕಿದ್ದೀನಿ, ಈ ರೀತಿ ಗ್ರೀನ್ ಬೀಡ್ಸ್ನ ಅಂಟಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಗ್ರೀನ್ ಬೀಡ್ಸ್ ಅಂಟಿಸಿದ್ದೀನಿ. ಈ ಮಧ್ಯಭಾಗಕ್ಕೆ ಮತ್ತೆ ಗಮ್ ಹಾಕ್ಕೊಂಡು ಈಗ ವೈಟ್ ಬೀಡ್ಸ್ನ ಅಂಟಿಸ್ತಾ ಇದ್ದೀನಿ.
ಈ ರೀತಿಯಾಗಿ ನಾವು ವೈಟ್ ಬೀಟ್ಸ್ನ ಮೆತ್ತಿಸ್ಬೇಕು. ನೋಡಿ, ಈಗ ಇದು ಸೆಂಟ್ರಲ್ ಪಾರ್ಟ್. ಈ ರೌಂಡ್ ಕಾರ್ಡ್ಬೋರ್ಡ್ ಶೀಟ್ನ ತಗೊಳ್ಬೇಕು. ಇದಕ್ಕೆನ್ನ ಕೂಡ ನಾವು ಡೆಕೋರೇಷನ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಲೇಸ್ನ ಫಸ್ಟು ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ವೈಟ್ ಬೀಡ್ಸಿಂದ ಈ ರೀತಿಯಾಗಿ ಸುತ್ತ ಡೆಕೋರೇಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಅಂಟಿಸ್ಕೊಂಡ್ಮೇಲೆ ಇದು ಬೇಸ್ ರೆಡಿಯಾಗಿದೆ. ಇದು ನೀವು ಸುಮ್ಮನೆ ಇದನ್ನು ಸೆಂಟ್ರಲ್ ಪಾರ್ಟಲ್ಲಿ ಈ ರೀತಿ ಇಟ್ಟರೆ ವಾಸು ರೆಡಿಯಾಗಿದೆ. ಫ್ಲವರ್ ವಾಸ್ ಮಾಡೋದು ಹೇಗೆ ಅನ್ನೋದು ನೋಡ್ಕೊಂಡ್ರಲ್ಲ, ಇದೇ ರೀತಿ ನೀವು ಯಾವುದೇ ವಸ್ತುನೂ ಇದು ಉಪಯೋಗಕ್ಕೆ ಬರಲ್ಲ ಅಂತ ಬಿಸಾಡದೆ ಎಲ್ಲ ವಸ್ತುನೂ ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು, ಮನೆಗೆ ಯಾವ ರೀತಿ ಇದನ್ನ ಡೆಕೋರೇಷನ್ ಐಟಮ್ಸ್ ಕೂಡ ನಾವು ಬಳಸ್ಬೋದು ಅನ್ನೋದನ್ನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮಗೆ ಹಲವಾರು ಈ ರೀತಿ ವಾಸುಗಳು ಮಾಡೋದಾಗಲಿ ಫ್ಲವರ್ಸ್ ಮಾಡೋದಾಗಲಿ ಸಿಗುತ್ತೆ. ಈ ರೀತಿ ಮಾಡ್ತೀರಲ್ವಾ? ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಮನೆಯಲ್ಲೇ ಸಿಗುವ ವಸ್ತುಗಳನ್ನು ಬಳಕೆ ಮಾಡಿ ಮನೆಯಂದವನ್ನು ಇನ್ನಷ್ಟು ಹೆಚ್ಚಿಸಬಹುದು. ನಿಮಗೂ ಕೂಡ ಇದು ಇಷ್ಟವಾಗಿದ್ರೆ ಒಂದು ಬಾರಿ ಟ್ರೈ ಮಾಡಿ ನೋಡಿ.